ದಾವಣಗೆರೆಯಲ್ಲಿ ಒಂದು ಪೊಲೀಸ್ ಠಾಣೆಯಲ್ಲಿ ಡೆತ್ ಆಗಿದೆ, ಅದನ್ನ ಲಾಕ್ಅಪ್ ಡೆತ್ ಪೊಲೀಸ್ ಅವ್ರು ಮಾಡಿದ್ದಾರೆ ಅಂತೇಳಿ ಪರಿಸ್ಥಿತಿ ಸ್ವಲ್ಪ ವಿಕೋಪಕ್ಕೆ ಹೋಗಿದೆ. ಪೊಲೀಸರ ಮೇಲೆ ಕಲ್ತೂರಾಟ ಮಾಡುವಂತ ಕೆಲಸ ಅವನಿಗೆ ಪಿಟ್ಸ್ ಬತ್ತಿತ್ತಂತೆ. ಅದಕ್ಕೆ ನಾನು ಏನ್ ಹೇಳಿದೀನಿ ಅಂತಂದ್ರೆ, FIR ಹಾಕದೇನೆ ಪೊಲೀಸ್ ಸ್ಟೇಷನ್ ಕುಳಿಸ್ಕೊಂಡಿದ್ರಲ್ಲ ಅದು ತಪ್ಪು, ಅದಕ್ಕೆ ಇನ್ಸ್ಪೆಕ್ಟರ್ DYSP ಸಸ್ಪೆಂಡ್ ಮಾಡಿ ಅಂತ. ಯಾಕಂತಂದ್ರೆ FIR ಮಾಡದೇನೆ ಯಾರನ್ನು ಕೂಡ ಕರ್ಕೋ ಕುಳಿಸ್ಕೊಳಕ್ಕಾಗಲ್ಲ, ವಿಚಾರಣೆ ಮಾಡಿ ಕಳಿಸ್ಬಿಡ್ಬೇಕು, ಅಲ್ಲೇ ಇಟ್ಕೊಳಕ್ಕಾಗಲ್ಲ. ನಾನು ಅದಕ್ಕೆ ಪೊಲೀಸ್ನವ್ರದ್ದು ತಪ್ಪಿದೆ ಮಾಡಿ ಅಂತೇಳಿ, ಬಟ್ ಲಾಕಪ್ ಡೆತ್ತಲ್ಲ ಅದು ನಾನು ವಿಚಾರಣೆ ಮಾಡಿದೆ ಈಗಾಗಲೇ. ಲಾಕಪ್ ಡೆತ್ತಲ್ಲ, ಅಲ್ಲಿ ಕರ್ಕೊಂಡು ಹೋಗಿದ್ರಲ್ಲ ಆಸ್ಪತ್ರೆಗೆ ಪಿಟ್ಸ್ ಬಂದಿತ್ತಂತೆ ಅವನಿಗೆ, ಆಸ್ಪತ್ರೆ ಕರ್ಕೋ ಹೋದ್ಮೇಲೆ ಅವನು ಅಸ್ವಸ್ಥನಾಗಿದ್ದಾನೆ. ಬಟ್ ಇಟ್ ಇಸ್ ಸಬ್ಜೆಕ್ಟ್ ಟು ಎಂಕ್ವೈರಿ. ಇದು ಪರಿಸ್ಥಿತಿ ಪ್ರಜ್ವಲ್ ವಿಚಾರದಲ್ಲಿ ಜೈಶಂಕರ್ ರಿಪ್ಲೈ ಮಾಡಿದ್ದಾರೆ ಪಾಸ್ಪೋರ್ಟ್ ನ ಕ್ಯಾನ್ಸಲ್ ಪ್ರೋಸೆಸ್ ಮಾಡ್ತಾ ಇದೀವಿ ಅಂತ ಇಲ್ಲ ಮಾಡಿ ಅಪ್ಪ, ಅವರೆಲ್ಲ ಇಶ್ಯೂ ಮಾಡಿರೋದು ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಇಶ್ಯೂ ಮಾಡಿರೋದು, ಮಾಡ್ಲಿ ಕ್ಯಾನ್ಸಲ್ ಮಾಡ್ಲಿ, ಶೋಕಾಸ್ ನೋಟಿಸ್ ಕೊಟ್ಟು. ನಾನು ಬರೆದ ದಿನಗಳಾಯ್ತು, ಹದಿನೈದು ದಿನಗಳಾಗಿರ್ಬೇಕು, ಹದಿನೈದು ದಿನಗಳಾಯ್ತು ಬರೋದು. ನಾವು ಮೊದಲನೇ ಲೆಟರ್, ಎರಡನೇ ಲೆಟರ್ ಪೊಲೀಸ್ನವ್ರು ಬರೆದಿದ್ದಾರೆ, SIT ಅವರು ಬರೆದಿದ್ದಾರೆ, ಇನ್ನು ಏನ್ ಬರೀಬೇಕಂತೆ ಅವ್ರಿಗೆ? ಮೊಸರಲ್ಲಿ ಕಲ್ಲು ಹುಡ್ಕೊಂಡು ಮಾಡಕ್ ಹೋಗ್ಬಾರ್ದು. ಆಯ್ತಪ್ಪ ಲೇಟ್ ಆಗದೆ ಅಂತ ಅಸ್ಯೂಮಿಂಗ್ ಫಾರ್ ದಿ ಆರ್ಗ್ಯುಮೆಂಟ್ಸ್, ಈಗ ಇಶ್ಯೂ ಮಾಡಿ, ಈಗ ಕ್ಯಾನ್ಸಲ್ ಮಾಡಿ. ಕುಮಾರಸ್ವಾಮಿ ಪತ್ರಿಕಾಗೋಷ್ಠಿ ಅದು ಅಷ್ಟು ಸುಲಭ ಅಲ್ಲ, ತುಂಬಾನೇ ಪ್ರೋಸೆಸ್ ಹಿಡಿತದೆ ಅಂತ ಹೇಳಿದ್ರೆ, ಕ್ಯಾನ್ಸಲ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅವರು ಫಾರಿನ್ ಮಿನಿಸ್ಟರ್ ಅಫೇರ್ಸ್ ಮಿನಿಸ್ಟರ್ ಅಲ್ಲ, ಯಾವ ಮಂತ್ರಿ ಆಗಿರ್ಲಿಲ್ಲ, ಈ ಚೀಫ್ ಮಿನಿಸ್ಟರ್ ಆಗಿದ್ರು ಅಷ್ಟೇ. ಗಂಭೀರವಾಗಿ ರಾಕೇಶ್ ಸಿದ್ದರಾಮಯ್ಯ ಹೆಸರನ್ನು ಈ ವಿಚಾರದಲ್ಲಿ ತಂದಿದ್ದಾರೆ ಸರ್. ರಾಕೇಶ್ ಸಿದ್ದರಾಮಯ್ಯ ಅವಳು ಸತ್ತು 8 ವರ್ಷ ಆಯ್ತು, ಈಗ ವಿಚಾರನ ಪ್ರಸ್ತಾಪ ಮಾಡೋದಿಲ್ಲ, ಅದು ಮೂರ್ತಲ್ಲ. ಆ ಇಶ್ಯೂ ಡಿಫರೆಂಟ್, ರಾಜಕೀಯಕ್ಕೋಸ್ಕರ ಮಾಡ್ತಕ್ಕಂಥದ್ದು. ಅವರು 2016 ಸತ್ತು ಹೋದ, ಎಷ್ಟನೇ ಇಷ್ಟು ಈಗ ಅದಕ್ಕೂ ಇದಕ್ಕೂ ಸಂಬಂಧ ಏನು? ಇಲ್ಲಿ ಇವ್ರ ಅಣ್ಣನ್ ಮಗ ರೇಪ್ ಮಾಡಿದಾನೆ ಅಂತ ಇರೋದು ಕೇಸು, ರೇಪ್ ಮಾಡಿದ ವೈರಲ್ ಮಾಡಿದ ಇನ್ನೂ ಅಪರಾಧ ಅಂತ ಸರ್, ವೈರಲ್ ಮಾಡಿರೋದು ಇನ್ನೂ ಅಪರಾಧ. ಅದು ಇಲ್ಲಿ ಯಾವ ಯಾವ ಸೆಕ್ಷನ್ ನಲ್ಲಿ ಹೇಳ್ತದೆ? ಅಲ್ಲ ಮಹಿಳೆ ಯಾವ ಸೆಕ್ಷನ್ ಕರ್ರು ಮಾಡಿದೇನೆ? ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಯಾವ ಸೆಕ್ಷನ್ ಹೇಳ್ತದೆ? ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಸೆಕ್ಷನ್ ಹೇಳಿದ್ರೆ ಕೋರ್ಟ್ ಮಾಡಿದ್ರೆ ಮತ್ತೆ ಮಾಡಿದ್ರೆ ಇಂಡಿಯನ್ ಪೀನಲ್ ಕೋಡ್ ಅಲ್ವಾ, ಅದ್ರ ಪ್ರಕಾರ ತಾನೆ ಶಿಕ್ಷೆ ಕೊಡೋದು. ಯಾವ ಸೆಕ್ಷನ್ ಅಡಿನಲ್ಲಿ ಕುಮಾರಸ್ವಾಮಿ ಹೇಳೋದು ಹೇಳ್ತಾ ಇದ್ದಾರೆ? ನಾನು ಅದನ್ನ ಅವ್ರ ಮುಖ ತೋರಿಸಿ ಇದೆಲ್ಲ ಮಾಡಿ ಪ್ರಚಾರ ಮಾಡೋದು ಅದು ರೈಟ್ ಸರಿ ಅಂತ ಹೇಳಕ್ ಹೋಗಲ್ಲ. ಇಟ್ ಇಸ್ ಆಲ್ಸೋ ಎನ್ ಅಫೆನ್ಸ್. ಬಟ್ ಇವ್ರು ಹೇಳೋ ಪ್ರಕಾರ ಇದು ರೇಪ್ಗಿಂತ ದೊಡ್ಡದು ಅಂತ ಹೇಳ್ತಾರಲ್ಲ, ಯಾವ ಸೆಕ್ಷನ್ ಅಡಿಲಿ ಬರ್ತದೆ ಅದು? ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಯಾವ ಸೆಕ್ಷನ್ ಬರ್ತದೆ? ಅಥವಾ ಇನ್ಯಾವ್ದಾದ್ರು ಕ್ರಿಮಿನಲ್ ಲಾ ಇದ್ರೆ, ಇವ್ರದ್ದೇನಾದ್ರು ಹೊಸ ಕ್ರಿಮಿನಲ್ ಲಾ ಇದ್ರೆ ಹೇಳಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ YoYo TV ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.